ಹೇ ಗಾಯ್ಸ್, ನಿಮ್ಮೆಲ್ಲರಿಗೆ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತು ನಾನು ರೀಡಿಂಗ್ ಮಾಡ್ತಾ ಇರೋದು ಫಾರ್ ಕ್ಯಾನ್ಸರ್ ಕರ್ಕ ರಾಶಿಯವರಿಗಾಗಿ ಫಾರ್ ದ ಮಂತ್ ಆಫ್ ಏಪ್ರಿಲ್ 2021 1 to 15. ಇದು ವೀಕ್ಲಿ ರೀಡಿಂಗ್ ಆಗಿರುತ್ತೆ ಗಾಯ್ಸ್, ಅಂದರೆ ಮಂತ್ಲಿ ರೀಡಿಂಗ್ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ಅದು ನೋಡ್ಕೊಳ್ಳಿ ನೀವು. ಆ್ಯಂಡ್ ಇದು ವೀಕ್ಲಿ ರೀಡಿಂಗ್, 1 to 15 ವರೆಗೆ ಮಾತ್ರ ರೆಸೊನೇಟ್ ಆಗುತ್ತೆ, ಬಟ್ ಸ್ಟಿಲ್ ಈ ಮಂತಲ್ಲಿ ಯಾವಾಗೂ ಕೂಡ ರೆಸೊನೇಟ್ ಆಗ್ಬೋದು. ಫಸ್ಟ್ ಆರೋ ಕಾರ್ಡ್ಸ್ ಮೂಲಕ ನಾನು ನಿಮಗೆ ರೀಡಿಂಗ್ ಕೊಡ್ತೇನೆ, ಅದಾದ ನಂತರ ಏಂಜಲ್ ಮೆಸೇಜ್ ಕೊಡ್ತೇನೆ. ಗೈಸ್, ಲಾಸ್ಟ್ ಮಂತ್ಲಿ ರೀಡಿಂಗಲ್ಲಿ ನಾನು ನಿಮಗೆ ಕ್ರಿಸ್ಟಲ್ ಏಂಜಲ್ ಮೆಸೇಜ್ ಕೊಟ್ಟಿದ್ದೆ ಆ ಕಾರ್ಡ್ಸ್, ಬಟ್ ಈ ಒಂದು ರೀಡಿಂಗ್ ವೀಕ್ಲಿ ರೀಡಿಂಗಲ್ಲಿ ಏಂಜಲ್ಸ್ ಆನ್ಸರ್ ಒರಾಕಲ್ ಡೆಕ್ಸ್ ಕಾರ್ಡಲ್ಲಿ ಈ ಏಂಜಲ್ ಮೆಸೇಜ್ ಕಾರ್ಡ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ವೆರಿ ಪವರ್ಫುಲ್. ಸೊ 15 ಡೇಸ್ವರೆಗೆ ಏನು ಮೆಸೇಜ್ ಇರುತ್ತೆ ಅನ್ನೋದು ನೋಡೋಣ ನಿಮ್ಗೆ, ಆಮೇಲೆ ಲಾಸ್ಟಿಗೆ ಕೊಡ್ತೀನಿ ಆ ಮೆಸೇಜು. ಫಸ್ಟ್ ನಾವು ನಿಮ್ಮ ಲವ್ ಲೈಫಲ್ಲಿ ಏನಾಗಲಿದೆ ಅಂತ ನೋಡೋಣ, ಕ್ಯಾನ್ಸರ್ ಕರ್ಕ ರಾಶಿ ರವರ ಲವ್ ಲೈಫಲ್ಲಿ. ಓಕೆ, ಫಸ್ಟ್ ಕಾರ್ಡ್ 8 of Cups ಬಂದಿದೆ. ದ ಹೈ ಪ್ರೆಸ್ಟೇಜ್ ಬಂದಿದೆ. 2 of Swords ಬಂದಿದೆ. ಓಕೆ, 5 of Pentacles. ಓ ಮೈ ಗಾಡ್. ಓಕೆ, ಚಾರಿಯಟ್. ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ 7 of Swords. ಓಕೆ, ಮೇ ಬಿ ಥರ್ಡ್ ಪಾರ್ಟಿ ಎನರ್ಜಿ ಸ್ಟ್ರಾಂಗ್ ಆಗಿದೆ ನಿಮ್ಮ ಲವ್ ಲೈಫಲ್ಲಿ. ಈ ಕಾರ್ಡ್ ಬಂದಾದ ನಂತರ ನನಗೆ ಇದು ಹೇಳೋಕ್ಕೆ ಅನಿಸ್ತಾ ಇದೆ ಈ ಥರ, ಸಾರಿ ಬಟ್ ಐಮ್ ಗೆಟಿಂಗ್ ದ್ಯಾಟ್ ಎನರ್ಜಿ. ಆ್ಯಂಡ್ ಆಲ್ಸೋ ನಿಮ್ಮ ಪರ್ಸನ್, ಓಕೆ ಫ್ರಮ್ ಬಿಗಿನಿಂಗ್ ಅಲ್ಲಿ ಸ್ಟಾರ್ಟ್, 8 of Cups ಬಂದಿರೋದ್ರಿಂದ ನೋಡಿ, ನೀವು ಇಲ್ಲ ನಿಮ್ಮ ಪರ್ಸನ್ ಯಾರೋ ಇಲ್ಲೊಬ್ಬರು ಏನೋ ಚೀಟ್ ಮಾಡ್ತಿದ್ದೀರಾ, ಇಲ್ಲ ಹೈಡ್ ಮಾಡ್ತಿದ್ದೀರಾ ಅನ್ಬೋದು. ನಿಮ್ಮ ಪರ್ಸನ್ ಹತ್ರ ಏನೋ ಎಲ್ಲ ಟ್ರೂತ್ ಹೇಳ್ತಾ ಇಲ್ಲ, ನೀವು ಹೈಡ್ ಹಿಡನ್ ಎನರ್ಜೀಸ್ ಇದೆ ಡೆಫಿನೆಟ್ಲಿ. ಆಮೇಲೆ 8 of Cups ಇರೋದ್ರಿಂದ ನಿಮ್ಮ ಪರ್ಸನ್ ಮೇ ಬಿ ಗೊತ್ತಿರ್ಬೋದು, ಅವ್ರು ಆ್ಯಕ್ಟ್ ಮಾಡ್ತಿರ್ಬೋದು, ಲೈಕ್ ಅವ್ರಿಗೆ ಏನು ಗೊತ್ತಿಲ್ಲ ಅಂತ. ಹಾಗಾಗಿ ಅವ್ರು ಸ್ವಲ್ಪ ಸೆಪ್ರೇಷನ್ ಆಗಬೇಕು, ನಿಮ್ಮ ಜೊತೆ ನಿಮ್ಮ ಜೊತೆ ಇರಬಾರ್ದು, ಈ ಥರ ಬಿಹೇವ್ ಮಾಡ್ತಿರ್ಬೋದು. ಬಟ್ ಇವ್ರ ಮನ್ಸ್ ಪೂರ್ಕ ಹೋಗ್ತಾ ಇಲ್ಲ, ನಿಮ್ಗೇನೋ ಒಂದು ಲೆಸನ್ ಸಿಗಬೇಕು ಅಂಥೇಳಿ ಅವ್ರು ನಿಮ್ಮಿಂದ ದೂರ ಹೋಗ್ತಿರ್ಬೋದು. ಹೈ ಪ್ರೆಸ್ಟೇಜ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ ಅವರಿಬ್ಬರು ಜೊತೆ ಡೇಟ್ ಮಾಡ್ತಿರ್ಬೋದು, ಇಲ್ಲ ಇವ್ರಿಗೆ ಗೊತ್ತಿಲ್ಲದಂಗೆ ಅವ್ರ ಜೊತೆ ಡೇಟಿಂಗ್ ಎಲ್ಲಿದ್ದಾರೆ, ಅವ್ರಿಗೆ ಗೊತ್ತಿಲ್ಲದಂಗೆ ಇವ್ರ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ, ಅವ್ರು ಹುಡುಗಿ ಆಗಿರ್ಬೋದು ಇಲ್ಲ ಹುಡುಗ ಆಗಿರ್ಬೋದು. ನೋಡಿ ಯಾರ ಮೇಲೆ ಇದು ರೆಸೊನೇಟ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಇಲ್ಲಿ ಇನ್ನೊಂದೇನೋ ಒಂದು ರಿಲೀಜಿಯಸ್ ಎನರ್ಜಿ ಜಾಸ್ತಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಈ ವೀಕಲ್ಲಿ. ಅಂದರೆ ತೋರಿಸ್ಕೊತಿರೋದೇ ಒಂದೇ ಬಟ್ ಮಾಡ್ತಿರೋದೇ ಇನ್ನೊಂದೇ ಅಂತ ಹೇಳ್ಬೋದು, ಇಲ್ಲಿ ಯಾರೋ ಒಬ್ಬರು ಪಾರ್ಟ್ನರ್. ಆ್ಯಂಡ್ ಆಲ್ಸೋ ಗೈಸ್, ಇನ್ನೊಂದು ಏನು ಎನರ್ಜಿ ಇದೆ ಅಂದರೆ ನಿಮ್ಮ ಪರ್ಸನ್ಗೆ ನೀವು ತುಂಬ ಸುಳ್ಳು ಹೇಳ್ತಾ ಇದ್ದೀರಾ ಸಣ್ಣ ಸಣ್ಣ ವಿಷಯಗಳಲ್ಲಿ, ಈ ಎನರ್ಜಿ ತುಂಬ ಸಿಗ್ತಾ ಇದೆ. ಆಮೇಲೆ ಸೈಕಿಕ್ ಎನರ್ಜಿ, ಅವ್ರೇನಾದರೂ ನಿಮಗೆ ಕಂಡು ಹಿಡಿದ್ರೆ ರೆಡ್ ಆ್ಯಂಡ್ ಇಟ್ ಏನಾದರೂ ಅವ್ರಿಗೆ ಗೊತ್ತಾಯಿತು ಕೇಳಿದ್ರೆ, ಬಿಹೇವಿಂಗ್ ಲೈಕ್ ಅ ಸೈಕೋ ಅಂತಲೂ ಹೇಳ್ಬೋದು. ಯಾರೋ ಒಬ್ಬರು ಕ್ಯಾರೆಕ್ಟರ್ ಮಾತ್ರ ಇಲ್ಲಿ ತುಂಬ ಸೈಕಿಕ್ ಆಗಿ ನಡೀತಾ ಇದ್ದೀರಾ ಅನಿಸ್ತಾ ಇದೆ. ಬಟ್ ಕಂಪ್ಲೀಟ್ ಆಗಿ ನೀವು ಬೇರೆ ಪರ್ಸನ್ ಜೊತೆ ಡೇಟ್ ಮಾಡ್ತಾ ಇದ್ದೀರಾ ಇಲ್ಲ ಅಂತ ಅಷ್ಟು ಕನ್ಫರ್ಮ್ ಇಲ್ಲ. ಬಿಕಾಸ್ ಇಲ್ಲಿ 7 of Swords ಬಂದಿರೋದ್ರಿಂದ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಲೈಕ್ ಓಕೆ ಇವ್ರ ಜೊತೆನೂ ನಾವು ಇರೋಣ, ಅವ್ರ ಜೊತೆನೂ ಇರೋಣ, ಇಬ್ಬರೂ ಗೊತ್ತಾಗಲ್ಲ, ಹಂಗೆ ಮಾತಾಡ್ಕೊಳ್ಳೋಣ, ಲಾಸ್ಟಿಗೆ ನೋಡೋಣ ಯಾರ ಜೊತೆ ಆದರೂ ಹೋಗೋಣ, ಈ ಒಂದು ಥಾಟ್ ನಿಮ್ಮಲ್ಲಿದೆ ಅನಿಸ್ತಾ ಇದೆ. 2 of Swords ಬಂದಿರೋದ್ರಿಂದ ಕನ್ಫ್ಯೂಷನ್ ಡೆಫಿನೆಟ್ಲಿ ಹೇಳ್ತೀನಿ ಈ ವೀಕಲ್ಲಿ ನಿಮಗೆ. ಡೆಫಿನೆಟ್ಲಿ ನಿಮ್ಮ ಪರ್ಸನಿಗೆ ಗೊತ್ತಾಗ್ಬೋದು ಏನೋ ಒಂದು ಮ್ಯಾಟರ್ ನಿಮ್ಮ ಬಗ್ಗೆ, ಲೈಕ್ ನೀವು ಹೈಡ್ ಮಾಡ್ತಿರೋದು. ಹಾಗಾಗಿ ಅವ್ರು ನಿಮಗೆ ಲೈಕ್ ದೇ ವಿಲ್ ಬಿ ಗಿವಿಂಗ್ ಯು ಆಪ್ಷನ್, ಲೈಕ್ ನನ್ನ ಚೂಸ್ ಮಾಡು ಇಲ್ಲ ಅವ್ರನ್ನ ಚೂಸ್ ಮಾಡು. ಬಟ್ ನಿಮಗೆ ಇಬ್ಬರೂ ಇಂಪಾರ್ಟೆಂಟ್ ಆಗಿದ್ದಾರೆ, ಬಟ್ ನೀವು ಡೆಫಿನೆಟ್ಲಿ ಡಿಸಿಷನ್ ತೊಗೊಳ್ಳೋಕ್ಕೋಸ್ಕರ ಒಪ್ಕೋತೀರ ಅಂತ ಅನಿಸ್ತಾ ಇದೆ. ಆ್ಯಂಡ್ 5 of Pentacles ಇರೋದ್ರಿಂದ ಏನೋ ಇಲ್ಲಿ ಹೆಲ್ತ್ ಇಶ್ಯೂ ಆಗ್ತಿರೋದೆ ಯಾರ್ದೋ, ಇಲ್ಲ ಯಾರೋ ಒಬ್ರು ನಿಮ್ಮನ್ನ ಬಿಟ್ಟುಬಿಟ್ಟು, ಇಲ್ಲ ನಂಬಿಕೆ ಅನ್ನೋದು ಇಲ್ಲಿ ಕಂಪ್ಲೀಟಾಗಿ ಹೋಗ್ತಾ ಇದೆ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಅಂತ ಹೇಳ್ಬೋದು, ಇಲ್ಲ ನಿಮಗೆ ನಿಮ್ಮ ಪರ್ಸನ್ ಮೇಲೆ ಹೋಗ್ತಿರ್ಬೋದು, ಇಲ್ಲ ಏನೋ ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ಸೊ ಬಿ ವೆರಿ ವೆರಿ ಕೇರ್ಫುಲ್. ನೀವು ತುಂಬ ಬೈಕ್ ರೈಡ್ ಮಾಡ್ತೀರಾ ಅಂದರೆ ತುಂಬ ಕೇರ್ಫುಲ್ ಆಗಿರಿ, ವಿತೌಟ್ ಹೆಲ್ಮೆಟ್ ಅಂತೂ ಹೋಗೋಕ್ಕೆ ಹೋಗಬೇಡಿ 1 to 15 ವರೆಗೆ, ಬಿಕಾಸ್ ಏನಾದರೂ ಒಂದು ಘಟನೆ ಆಗಬಹುದು ಅನಿಸ್ತಾ ಇದೆ. ಆಮೇಲೆ ಮನೆಯಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಇಶ್ಯೂ ನೀವು ಕಾಣ್ತೀರಾ, ಸೊ ದುಡ್ಡನ್ನು ಸ್ವಲ್ಪ ಆದಷ್ಟು ನೋಡಿಬಿಟ್ಟು ಯೂಸ್ ಮಾಡಿ ಈ ಮಂತಲ್ಲಿ ಅಂತ ಹೇಳ್ತೀನಿ, ಸ್ಪೆಷಲಿ 1 to 15 ವೀಕಿಗೆ. ಓಕೆ, ಚಾರಿಯಟ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ನೀವು ಏನೋ ಒಂದು ಹೇಳಿದ್ನಲ್ವ ಆಲ್ರೆಡಿ, ಯು ಆರ್ ಗೆಟಿಂಗ್ ಟು ನೋ ಸಮ್ಥಿಂಗ್, ನಿಮ್ಗೆ ಏನೋ ಒಂದು ಮ್ಯಾಟ್ರ್ ಗೊತ್ತಾಗ್ತಿದೆ, ನೀವು ನಿಮ್ಮ ಪರ್ಸನ್ನ ಮೀಟ್ ಆಗೋಕ್ಕೆ ಹೋಗ್ತಾ ಇದ್ದೀರಾ, ಇಲ್ಲ ಅವ್ರಿಗೆ
ಕ್ಲಾರಿಫೈ ಮಾಡೋಕೆ ಹೋಗ್ತಾ ಇದ್ದೀರಿ ಅನಿಸ್ತಾ ಇದೆ. ಇನ್ನು ಕೆಲವೊಬ್ರು ರೆಸ್ಪಾನ್ಸಿಬಿಲಿಟಿ ತಗೋತಾ ಇದ್ದಾರೆ ಅನಿಸ್ತಾ ಇದೆ. ಯಾರು ಏನೋ ಒಂದು ರೆಸ್ಪಾನ್ಸಿಬಿಲಿಟಿನ ನಿಮ್ಮ ಮೇಲೆ ನೀವು ತಗೋತಾ ಇದ್ದೀರಾ ಅನಿಸ್ತಾ ಇದೆ. ಏನೋ ಒಂದು ಪ್ರಾಬ್ಲಮ್ ಆಗೋದ್ರಿಂದ ಲೈಕ್ ಆ ರೆಸ್ಪಾನ್ಸಿಬಿಲಿಟಿ ಎಲ್ಲ ಬೇರೆಯವ್ರ ಮೇಲೆ ಹೋಗೋದು ನೀವು ತಗೋತಿದ್ದೀರಾ, ಇಲ್ಲ ನಿಮ್ಮ ನಿಮ್ಮ ಪಾರ್ಟ್ನರ್ ಈ ಎನರ್ಜಿಯಲ್ಲಿರಬಹುದು. ಸೆವೆನ್ ಆಫ್ ಸೋರ್ಟ್ಸ್ ಇರೋದ್ರಿಂದ ನಿಮ್ಮ ಡೈರೆಕ್ಷನ್ ಈ ಲವ್ ರಿಲೇಶನ್ಶಿಪ್ಪಲ್ಲಿ ಅಷ್ಟು ಸರಿ ಹೋಗ್ತಾ ಇಲ್ಲ ಅನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಇಟ್ಸ್ ಲೈಕ್ ನೋಡಿ ಈ ಮನುಷ್ಯ ಹೇಗಿದ್ದಾನೆ, ಕಾಲು ಇಲ್ಲಿದೆ ಇನ್ನೊಂದು ಕಾಲು ಹಿಂದೆನೇ ಇದೆ, ಮುಂದೆ ಡೈರೆಕ್ಷನ್ ನೋಡ್ತಿಲ್ಲ ಹಿಂದೆ ನೋಡ್ತಿದ್ದ, ಇಟ್ಸ್ ಲೈಕ್ ಕಂಪ್ಲೀಟಾಗಿ ಒಂದು ಚೀಟಿಂಗ್ ಮಾಡಲೇಬೇಕು, ಇಲ್ಲ ಬೇರೆಯವ್ರ ಮೇಲೆ ಇಂಟ್ರೆಸ್ಟ್ ಬರ್ತಾ ಇದೆ ಈ ಪರ್ಸನ್ಗೆ ಅಂತ ಹೇಳ್ಬೋದು. ಇಲ್ಲ ಏನೋ ಒಂದು ಸಣ್ಣ ಸಣ್ಣ ವಿಷಯಗೆಲ್ಲ ಸುಳ್ಳು ಹೇಳ್ತಾ ಇರೋದು, ಎಲ್ಲೋ ಇದು ಇರೋದು, ಯಾರ ಜೊತೆನೇ ಇರೋದು ಬಟ್ ಎಲ್ಲೋ ಇದ್ದೀನಿ ಅಂತ ಹೇಳೋದು, ಈ ಎಲ್ಲ ಎನರ್ಜೀಸ್ ನಿಮಗೆ ವೀಕಲ್ಲಿ ಗೊತ್ತಾಗುತ್ತೆ. ಸೊ ಈ ಎನರ್ಜಿ ಯಾರ್ದಿದೆ ಅದನ್ನು ಇಮಿಡಿಯೇಟ್ ಸ್ಟಾಪ್ ಮಾಡಿ ಗೈಸ್ ಅಂತೀನಿ. ಬಿಕಾಸ್ ನಿಮ್ಗೇನಾದರೂ ಸಪೋಸ್ ಬೇರೆ ಪರ್ಸನ್ ಜೊತೆನೇ ಇರೋದಿದ್ರೆ ಇವಾಗ ಯಾರನ್ನ ನೀವು ಹರ್ಟ್ ಮಾಡ್ತಿದ್ದೀರಾ ಅದು ಮಾಡಬೇಡಿ. ಬಿಕಾಸ್ ಆ ಕರ್ಮ ಅನ್ನೋದು ನಿಮ್ಮನ್ನ ಮತ್ತೆ ಫಾಲೋ ಮಾಡ್ಕೊಂಡು ಬರುತ್ತೆ. ಸೊ ಇಟ್ಸ್ ಯುವರ್ ವಿಶ್. ಬಟ್ ಈ ರೀಡಿಂಗಲ್ಲಿ ಡೆಫಿನೆಟ್ಲಿ ನನಗೆ ಅನಿಸ್ತಿರೋ ಒಂದು ಎನರ್ಜಿ ಏನೋ ಚೀಟಿಂಗ್ ನಡೀತಾ ಇದೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಅಂತ ಹೇಳ್ಬೋದು. ಇದು ಜನರಲ್ ರೀಡಿಂಗ್ ಗೈಸ್, ನಿಮ್ಮ ಜೊತೆ ರೆಸೊನೇಟ್ ಆದರೆ ತೊಗೊಳ್ಳಿ. ಓಕೆ, ಸೊ ನಾನು ನೋಡ್ತಿದ್ದೀನಿ ಏಂಜಲ್ ಮೆಸೇಜ್ ನಿಮಗೇನು ಬರುತ್ತೆ ಅಂತ ಚೆಕ್ ಮಾಡೋಣ. ಇದು 1 to 15 ಮಾತ್ರ ನಿಮಗಿರುತ್ತೆ. ಓಕೆ, ಪ್ಲೀಸ್ ಏಂಜಲ್ ಹೆಲ್ಪ್ ಮೀ ಟು ಮೆಸೇಜ್ ಫಾರ್ ಕ್ಯಾನ್ಸರ್ ಕರ್ಕ ರಾಶಿ ಫಾರ್ ದ ಮಂತ್ ಆಫ್ ಏಪ್ರಿಲ್ 1 to 15 2021. ಓಕೆ, ಮೆಸೇಜ್ ಬಂದಿದೆ, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಬಂದಿದೆ. ನೋಡಿ, ಆಸ್ಕ್ ಫಾರ್ ಹೆಲ್ಪ್, ನಾನು ಐ ಥಿಂಕ್ ಮುಂಚೆನೇ ಹೇಳಿದೆ ನಿಮಗೇನಾದರೂ ಹೆಲ್ಪ್ ಬೇಕಾಗಿದೆ ಅಂದರೆ ಈ ವೀಕಲ್ಲಿ ಡೆಫಿನೆಟ್ಲಿ ನೀವು ಯಾರಿಗಾದರೂ ಕೇಳ್ಬೋದು ಅನಿಸ್ತಾ ಇದೆ. ಓಕೆ ಫೈನ್, ಐ ಡೋಂಟ್ ನೋ, ಐ ಟೋಲ್ಡ್ ಇನ್ ದಿಸ್ ರೀಡಿಂಗ್ ಆನ್ ಲಾಸ್ಟ್ ರೀಡಿಂಗ್, ನನಗೆ ನೆನಪಿಲ್ಲ. ಓಕೆ ಫೈನ್, ವಾಟ್ ಎವರ್ ಇಟ್ ಈಸ್, ಆಸ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಬಂದಿದೆ ಅಂದರೆ ಡೆಫಿನೆಟ್ಲಿ ನಿಮಗೇನೋ ಒಂದು ಹೆಲ್ಪ್ ಬೇಕಾಗಿದೆ, ಇಲ್ಲ ನಿಮಗೇನೋ ಮ್ಯಾಟ್ರಲ್ಲಿ ತುಂಬ ಕನ್ಫ್ಯೂಸ್ ಇದ್ದೀರಾ, ಗೊತ್ತಾಗ್ತಿಲ್ಲ ನಿಮಗೆ ಏನು ಮಾಡೋದು ಅಂತ. ಸೊ ಹಾಗಾಗಿ ಏಂಜಲ್ಸ್ ನಿಮಗೇನು ಮೆಸೇಜ್ ಹೇಳ್ತಿದ್ದಾರೆ, 1 to 15 ಆ ಥರ ನಿಮಗೆ ಸಿಚುವೇಶನ್ ಬಂದರೆ ನೋಡಿ, ಇಲ್ಲಿ 2 ಆಫ್ ಸ್ವಾರ್ಟ್ಸ್ ಕೂಡ ಬಂದಿದೆ. ಹಾಗಾಗಿ ಏನೋ ಒಂದು ಡಿಸಿಷನ್ ಮಾಡಬೇಕಾಗಿದೆ ಬಟ್ ನಿಮಗದು ತುಂಬ ಈಸಿ ಆಗ್ತಾ ಇಲ್ಲ ಡಿಸೈಡ್ ಮಾಡೋಕ್ಕೆ. ಹಾಗಾಗಿ ಯೂನಿವರ್ಸ್ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಲೈಕ್ ಏಂಜಲ್ಸ್, ನೀವು ಏನಾದರೂ ಹೆಲ್ಪ್ ಬೇಕಿದ್ರೆ ನೀವು ಬೇರೆಯವ್ರಿಗೆ ಕೇಳ್ಬೋದು. ಈಗ ಬೇರೆಯವ್ರು ಅಂದರೆ ಯಾರಿಗೆ ಕೇಳ್ಬೋದು ಮ್ಯಾಮ್ ಅಂತ ಕೇಳಿದ್ರೆ, ಡೆಫಿನೆಟ್ಲಿ ಸ್ಪಿರಿಚುವಲ್ ವೇ ಅಲ್ಲಿರೋರು, ಒಬ್ಬ ಆಸ್ಟ್ರಾಲಜಿ ಆಗಿರಲಿ, ಇಲ್ಲ ಟ್ಯಾರೋ ರೀಡರ್ ಆಗಿರಲಿ, ಇಲ್ಲ ನಿಮ್ಮ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಆಗಿರಲಿ, ಯಾರು ನಿಮ್ಮನ್ನ ಕರೆಕ್ಟಾಗಿ ಗೈಡ್ ಮಾಡ್ತಾರೆ, ಇಲ್ಲ ನಿಮ್ಮ ಸಿಸ್ಟರ್ ಆಗಿರಲಿ, ಇಲ್ಲ ನಿಮ್ಮ ಮದರ್ ಆಗಿರಲಿ, ಇಫ್ ಯು ಆರ್ ಕ್ಲೋಸ್ ವಿತ್ ಯುವರ್ ಮದರ್, ಲೈಕ್ ಯಾರ ಜೊತೆ ಹೇಳಬೇಕಂದ್ರೆ ಆ ಒಂದು ಮ್ಯಾಟ್ರನ್ನ ಅವ್ರು ನಿಜವಾಗ್ಲೂ ಕೇಳಿ ನಿಮ್ಗೆ ಹೆಲ್ಪ್ ಮಾಡೋ ಥರ ಇರಬೇಕು ಅಂತ ಒಂದು ಪರ್ಸನ್ ಜೊತೆ ನೀವು ಶೇರ್ ಮಾಡ್ಕೊಳ್ಳಿ. ಇಲ್ಲ, ಬೆಸ್ಟ್ ಆಪ್ಷನ್ ಯು ಶೇರ್ ವಿತ್ ಏಂಜಲ್ಸ್ ಅಂತೀನಿ. ಏಂಜಲ್ಸ್ ಹತ್ರ ನೀವು ಈ ಮ್ಯಾಟ್ರನ್ನ ಶೇರ್ ಮಾಡ್ಕೊಳ್ಳಿ, ಇಲ್ಲ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಶೇರ್ ಮಾಡ್ಕೊಳ್ಳಿ, ಮೆಡಿಟೇಷನ್ ಮಾಡಿ ಕುಂದ್ಬಿಟ್ಟು ಅದ್ರ ಥ್ರೂ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಡೆಫಿನೆಟ್ಲಿ ಯೂನಿವರ್ಸ್ ಈಸ್ ದ ಬೆಸ್ಟ್ ಥಿಂಗ್, ಯೂನಿವರ್ಸ್ ಈಸ್ ದ ಬೆಸ್ಟ್ ಪರ್ಸನ್, ದೇರ್ ಇಸ್ ನಾಟ್ ಎ ಪರ್ಸನ್. ಬಟ್ ನಾನು ಹೇಳೋದೇನಂದರೆ ಯೂನಿವರ್ಸಿಂದ ನಿಮಗೆ ಏನು ಬೇಕು ಎಲ್ಲ ನೀವು ಪಡ್ಕೋಬಹುದು. ಸೊ ಆ ಥರ ನಿಮಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಏಂಜಲ್ಸ್ ನಿಮಗೇನು ಹೇಳ್ತಿದ್ದಾರೆ, ಆಸ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್, ಬೇರೆಯವ್ರ ಹತ್ರ ನೀವು ಹೆಲ್ಪ್ ಕೇಳ್ಬೋದು, ನಿಮಗೆ ಹೆಲ್ಪ್ ಸಿಗುತ್ತೆ, ನಿಮ್ಗೇನು ಪ್ರಾಬ್ಲಮ್ ಇದೆ ಅದ್ರದ್ದು ಹೆಲ್ಪ್ ನಿಮಗೆ ಡೆಫಿನೆಟ್ಲಿ ಆಗುತ್ತೆ ಈ ವೀಕಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಟೇಕ್ ಕೇರ್ ಗೈಸ್.